ಸುನಂದ ಅಣ್ಣ ಎಷ್ಟು ನಾಚಿಕೆ ಪಟ್ಕೊಂಡ ಗೊತ್ತೇನೆ ಹ್ಮ್ ಶಾಮಣ್ಣ ತುಂಬಾ ಸಾಧು ಅಲ್ವಾ ಅದಕ್ಕೆ ನಾಚಿಕೊಂಡಿದ್ದಾರೆ ಪಾಪ ಆ ರಾತನ ಮುಂದೆ ನನ್ನೇ ಬೈದು ರೂಮಿಂದ ಹೊರಗಡೆ ಹಾಕ್ತಾರೆ ಅವ ಮುಂದೆ ಬೇಕ್ಬೇಕು ಅಂತ ಅವನ ಮಾರ್ತಾನೆ ಇರ್ತಾರೆ ಕೂಲಿ ತರ ಕೆಲಸ ಮಾಡೋದಕ್ಕೆ ನಾನು ಮೇರಿಸ್ಕೊಳ್ಳೋದಕ್ಕೆ ಅವಳು ಕಾಲ್ ಕಸ ಹಾಕೋಗಿದ್ದೀನಿ ನಾನು ಅಲ್ಲೇ ನಾನು ಇರ್ತಾ ಇದ್ರೆ ಏನಾಗ್ತಾ ಇತ್ತು ನಾನು ಈ ಮನೆ ಸೊಸೆನೇ ತಾನೆ ಅವ್ರ ಜೊತೆ ನನ್ನನ್ನು ಸೇರಿಸ್ಕೋಬೋದಾಗಿತ್ತು ನನ್ನೇ ಬೈತಾರೆ ನನ್ನನ್ನೇ ರೂಮಿಂದ ಹೊರಗಡೆ ಹಾಕ್ತಾರೆ ಸುನಂದ ಅದಕ್ಕೆ ನೋಡಿದ್ರೆ ಅಮ್ಮ ಉಗುದ್ ಕಳಿಸಿರೋ ತರ ಕಾಣ್ತಾ ಇದೆ ಹೌದು ಮುಖ ಕೆಂಪಗೆ ಊದ್ಕೊಂಡಿದೆ ಬೆಂಕಿ ಉರಿತಾ ಇದೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಸುರಿಯೋಣವಾ ಸರಿ ಸರಿ ಅಮ್ಮನಿಗೆ ಶಾಮಣ್ಣ ಅಂದ್ರೆ ಎಲ್ಲರಿಗಿಂತ ಪ್ರೀತಿ ಜಾಸ್ತಿ ಅನ್ಸುತ್ತೆ ಅಲ್ವಾ ಹ್ಮ್ ಯಾಕೆ ಹೇಳು ಶಾಮಣ್ಣ ದುಡಿತಾರೆ ಮನೆ ಜವಾಬ್ದಾರಿ ತಗೋತಾರೆ ಅಂತ ಹಾಗ ದುಡ್ದು ಎಲ್ಲರನ್ನು ಹೂವಿನ ತರ ನೋಡ್ಕೊಳ್ಳೋ ಮಗನ್ ಕಂಡ್ರೆ ಯಾರಿಗ ತಾನೇ ಇಷ್ಟ ಆಗಲ್ಲ ಹೇಳು ಈಗ ಅದಕ್ಕೇನೋ ಅಣ್ಣನಾಗೆ ಜವಾಬ್ದಾರಿ ತಗೊಂಡು ಎಲ್ಲಾ ಕೆಲಸ ಮಾಡ್ತಿದ್ದಾರೆ ರಾಧಾ ಅದಕ್ಕೆ ಅಂದ್ರೆ ಅಮ್ಮನಿಗೂ ಇಷ್ಟ ಆಗ್ತಾರೆ ಜಾಸ್ತಿ ಮಾತಾಡಲ್ಲ ಯಾರಿಗೂ ತೊಂದರೆ ಕೊಡಲ್ಲ ಅವರಾಯ್ತು ಅವ್ರ ಕೆಲಸ ಆಯ್ತು ಅಂತ ಇರ್ತಾರೆ ಇನ್ನೇನ್ ಮೊಮ್ಮಗೂ ಬರ್ತಿದ್ದಾನೆ ಅಂತ ಗೊತ್ತಾದ್ರೆ ಅಮ್ಮೋರಿಗೆ ಪ್ರೀತಿ ಬೆಟ್ಟದಷ್ಟ ಆಗ್ಬಿಡತ್ತೆ ಊರಿಗೆಲ್ಲ ಸಿಹಿ ಹಂಚಿ ಹಬ್ಬನೇ ಮಾಡ್ಬಿಡ್ತಾರೆ ಹೌದೌದು ಅಪ್ಪ ಶಾಮಣ್ಣನ್ಗೆ ಮೊಮ್ಮಗೂ ಬೇಕು ಅಂತ ಕೇಳ್ತಿದ್ರು ರಾಧಾಕ್ಕೆ ಏನಾದ್ರೂ ಗುಡ್ ನ್ಯೂಸ್ ಕೊಟ್ರೆ ಅಮ್ಮ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ ಅಷ್ಟೇ ಅಲ್ಲ ನೆಲದ ಮೇಲೆ ಕಾಲಿಟ್ರೆ ಹೊಟ್ಟೆಲಿರೋ ಮಗುಗೆ ಎಲ್ಲಿ ನೋವಾಗುತ್ತೋ ಅಂತ ಕೂದ್ಲು ಕೂಡ ಕೊಂಕಾಗಕ್ಕೆ ಬಿಡಲ್ಲ ನನ್ ಸೊಸೆ ನನ್ ಸೊಸೆ ಅಂತ ಹೆಮ್ಮೆಯಿಂದ ಕುಣಿದಾಡ್ತಾರೆ ಅಕಸ್ಮಾತ್ ದಿಶಾ ಹೇಳಿದ ನಿಜ ಆದ್ರೆ ನನ್ ಕತೆ ಈಗ್ಲೇ ಕಾಲ್ ಕಸ ಮುಂದೆ ತಿಪ್ಪೆ ಕಸ ಮಾಡ್ಬಿಡ್ತಾರೆ ಅಷ್ಟೇ ಇಲ್ಲ ಹಾಗಾಗ್ಬಾರ್ದು ನನ್ ರಾತನ್ಗೆ ಹೇಳೋ ಅಷ್ಟು ಹೇಳಿದೀನಿ ಇಂಥದ್ದೆಲ್ಲ ಆಗಕ್ಕೆ ಚಾನ್ಸೇ ಇಲ್ಲ ಆದ್ರೆ ಅತ್ತೆ ಈಗ ಅದೇನೇನ್ ಹೇಳಿ ಅವಳ ಮನ್ಸು ಕೆಡಿಸ್ತಾಳೋ ಅವಳೇನಾದ್ರೂ ಅವ್ರ ಮಾತು ಕೇಳಿದ್ರೆ ಹೌದು ಅತ್ತೆ ಅದೇನಂತದ್ ಹೇಳ್ತಾರೆ ಅವಳಿಗೆ ರೂಮಿಂದ ಹೊರ ಕಳಿಸಿದ್ರೆ ಏನಾಯ್ತು ಕತ್ತಾದ್ರೂ ಕೆಡಿಸ್ಕೊತೆ ಇಲ್ಲಾಂದ್ರೆ ನಂಗೆ ಇವತ್ತು ನಿದ್ದೆ ಬರಲ್ಲ ನಾನು ಮದುವೆ ಆಗಿ ಮನೆಗೆ ಬಂದಾಗ ನಿನಗಿಂತ ಸಣ್ಣ ಹುಡುಗಿ ಏನು ಗೊತ್ತಾಗ್ತಿರ್ಲಿಲ್ಲ ಗಂಡ ಅಂದ್ರೆ ಯಾರು ಮದುವೆ ಯಾಕೆ ಮಾಡಿಸ್ತಾರೆ ಸಂಸಾರ ಅಂದ್ರೆ ಏನು ಪ್ರಪಂಚದ ಜ್ಞಾನನೇ ಇರಲಿಲ್ಲ ಈ ಮನೆಗೆ ನಾನು ಕಾಲಿಟ್ಟಾಗ ನನ್ನ ಮನಸ್ಸು ಒಂದು ಜೇಡಿ ಮಣ್ಣಿನ ಹಾಗಿತ್ತು ಅದಕ್ಕೆಲ್ಲ ನಮ್ಮ ಅತ್ತೆ ಒಂದು ರೂಪ ಕೊಡ್ತಾ ಹೋದ್ರು ನನ್ನತನ ಅಂತ ಏನೂ ಇರಲಿಲ್ಲ ಇದ್ರೂ ಕೂಡ ನನ್ನದು ಯಾವುದನ್ನು ತೋರಿಸ್ಕೊತಾ ಇರಲಿಲ್ಲ ಅವ್ರು ಹೇಗೆ ಹೇಳಿದ್ರೋ ನಾನು ಹಾಗೆ ನಡ್ಕೋತಾ ಹೋದೆ ಆಗೆಲ್ಲ ಬದುಕು ಇಷ್ಟೊಂದು ಸುಲಭ ಆಗಿರ್ಲಿಲ್ಲ ದೂರ ದೂರದಿಂದ ನೀರು ತರಬೇಕಾಗಿತ್ತು 20-30 ಜನಕ್ಕೆ ಅಡಿಗೆ ಮಾಡಾಕ್ಬೇಕಾಗಿತ್ತು ತುಟ್ಟಕ್ ಪಿಟಕಂತೆ ಎಲ್ಲಾನು ಮಾಡ್ತಿದ್ದೆ ಅತ್ತೆಗೆ ಎದುರು ಮಾತಾಡೋ ಜಾಯಮಾನ ನಂದಾಗಿರ್ಲಿಲ್ಲ ಅವ್ರು ಹೇಳಿದ ಕೆಲಸನ ಕಣ್ಣು ಹೊತ್ಕೊಂಡು ಮಾಡ್ತಾ ಇದ್ದೆ ಇಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಬೆಳಗ್ಗೆ ಏಳೋದು ಸ್ವಲ್ಪ ತಡ ಆದ್ರೆ ಅತ್ತೆ ಬಂದು ತಣ್ಣೀರ್ ಸುರಿಯೋರು ಆಗ ಎದ್ನೋ ಬಿದ್ನೋ ಅಂತ ಓಡ್ ಹೋಗಿ ಸ್ನಾನ ಮಾಡ್ಕೊಂಡು ಕೆಲಸ ಶುರು ಹಚ್ಕೋತಿದ್ದೆ ನನ್ನಿಂದ ಒಂದು ಸಣ್ಣ ತಪ್ಪಾದ್ರೂ ನಮ್ಮತ್ತೆ ಆ ಇಡೀ ದಿನ ಊಟ ಹಾಕ್ತಿರ್ಲಿಲ್ಲ ಎಷ್ಟೇ ಹಸುವಾದ್ರೂ ಕೇಳೋ ಹಾಗೂ ಇರ್ಲಿಲ್ಲ ಅಕಸ್ಮಾತ್ ಅಪ್ಪಿ ತಪ್ಪಿ ಹಸುವು ಅನ್ನೋ ಪದ ಬಾಯಿಂದ ಬಂತು ಅಂದ್ರೆ ಅವತ್ತು ಪೆಟ್ಟು ಬಿತ್ತು ಅಂತಾನೆ ನೋಡು ನಮ್ಮತ್ತೆ ನನ್ನ ಹಾಗೆಲ್ಲ ನಡೆಸ್ಕೊಂಡ್ರು ಅಂತ ನಾನ್ ನಿನ್ನ ಹಾಗೆಲ್ಲ ನಡೆಸ್ಕೊಳ್ಳಲ್ಲ ಅದ್ ನನಗೆ ಇಷ್ಟನೂ ಇಲ್ಲ ಆದ್ರೆ ನೀನು ಅದಕ್ಕೆಲ್ಲ ಅವಕಾಶ ಮಾಡಿ ಕೊಡಬಾರ್ದು ತಗ್ಗಿ ಬಗ್ಗಿ ನಡೆದ್ರೆ ಉತ್ತಮ ಇದನ್ನ ನಾನು ನಿನಗೆ ಕೊಡ್ತಾ ಇರೋ ಸಲಹೆ ಅಂತಾದ್ರೂ ತಿಳ್ಕೊ ಇಲ್ಲ ಎಚ್ಚರಿಕೆ ಅಂತಾದ್ರೂ ತಿಳ್ಕೊ ಸೊಸೆಯಾಗಿ ನಿನ್ನ ಕರ್ತವ್ಯಗಳು ಏನೇನು ಅಂತ ಹೇಳಿದ್ದೀನಿ ಈಗ ಒಬ್ಬ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿಗಳು ಏನೇನು ಅಂತ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊ ಇವತ್ತು ನಿಮ್ಮ ಗಂಡ ಹೆಂಡತಿ ಸಂಬಂಧದ ಆರಂಭ ಹೆಣ್ಣಿನ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ಹಾಗಂತ ನನ್ನ ಮಗನ ಒಲಿಸ್ಕೊಂಡು ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಸೋದಲ್ಲ ಇವತ್ತಿಂದ ನನ್ನ ಮಗನ ನಿನ್ನ ಸುಪರ್ದಿಗೆ ಕೊಡ್ತಾ ಇದ್ದೀನಿ ಅಂದ್ರೆ
ಅದರಲ್ಲಿ ನಿನ್ನ ಭವಿಷ್ಯ ನನ್ನ ಭವಿಷ್ಯ ಈ ಮನೆ ಭವಿಷ್ಯ ಅಡಗಿದೆ ಅಂತ ಅರ್ಥ ನೆನಪಿರಲಿ ಯಾಕೆ ಅರ್ಥ ಆಗ್ಲಿಲ್ವಾ ನಾನು ನಿನ್ನ ಹಾಗೆ ಇದ್ದೆ ಆದ್ರೆ ನಮ್ಮ ಅತ್ತೆ ನನಗೆ ಇದನ್ನೆಲ್ಲ ಹೇಳ್ಕೊಡುವಾಗ ನಿನ್ನ ಹಾಗೆ ಕಲ್ಲು ಬಂಡೆ ತರ ಕೂತಿರ್ಲಿಲ್ಲ ಸರಿ ಅಂತ ತಲೆ ಆಡಿಸ್ತಿದ್ದೆ ಈಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ ರಾಧಾ ಇವತ್ತಿಂದ ಒಂದು ವರ್ಷದ ಒಳಗಡೆ ಒಂದು ಮುದ್ದಾದ ಮಗುನ ನನ್ನ ಕೈ ಕೊಡ್ಬೇಕು ಅಂದ್ರೆ ನನಗೊಂದು ಮೊಮ್ಮಗು ಬೇಕು ಅಂತ ಕೇಳ್ತಾ ಇದ್ದೀನಿ ನೀ ನಿಮ್ಮ ಮನೆ ಸೊಸೆಯಾಗಿ ನನ್ನ ಶಾಮನ್ ಹೆಂಡತಿಯಾಗಿ ಅದು ನಿನ್ನ ಕರ್ತವ್ಯ ನಾನು ಹೇಳಿದ ಸರಿಯಾ ಕೇಳಿಸ್ಕೊಂಡೆ ತಾನೆ ಪ್ರತಿಯೊಂದು ಮನೆಯಲ್ಲೂ ಸೊಸೆಂದಿರಿಂದ ಅತ್ತೆದಿರು ಇದನ್ನೇ ಬಯಸೋದು ನಮ್ಮತ್ತೆ ನನಗೆ ಹೇಳಿದ್ರು ನಾನು ನಿನಗೆ ಹೇಳ್ತಾ ಇದ್ದೀನಿ ನಮ್ಮತ್ತೆ ಹೇಳಿದಾಗೆ ನಾನು ಕೂಡ ನನ್ನ ಕರ್ತವ್ಯನ ಖುಷಿಯಿಂದ ನಿಭಾಯಿಸಿದೆ ಒಂದು ವರ್ಷದೊಳಗಡೆ ಶ್ಯಾಮ ಹುಟ್ಟಿದ ನಮ್ಮತ್ತೆನೂ ಖುಷಿ ಪಟ್ಟರು ನಾನಂತೂ ಆಕಾಶದಲ್ಲಿ ತೇಲಾಡ್ತಾ ಇದ್ದೆ ಹೆಣ್ಣು ತಾಯಿ ಆಗೋದಕ್ಕೆ ಪುಣ್ಯ ಮಾಡಿರಬೇಕು ಆದಷ್ಟು ಬೇಗ ನೀನು ಕೂಡ ಆ ತಾಯಿತನದ ಸುಖ ಅನುಭವಿಸ್ಲಿ ಅನ್ನೋದೇ ನನ್ನ ಆಸೆ ರಾಧಾ ಏನ್ ಸುಮ್ಮನೆ ಕೂತಿದ್ಯಾ ಅರ್ಥ ಆಯ್ತಲ್ವಾ ನನಗ್ ಬೈಬೇಕಾದ್ರೆ ಗಂಟ್ಲು ಹರ್ಕೊಂಡು ಊರೆಲ್ಲ ಕೇಳಿಸೋ ತರ ಬೈತಾರೆ ರಾತ್ರಿ ಹತ್ರ ಮಾತ್ರ ಮೆತ್ತಗೆ ಮಾತಾಡ್ತಾರೆ ಎಷ್ಟು ಭೇದ ಭಾವ ಮಾಡ್ತಾರೆ ಇಲ್ಲಿ ನಿಂತೆ ಕತೆ ಕೇಳುತ್ತೆ ಏನಾದ್ರೂ ಮಾಡ್ಬೇಕಲ್ಲ ಹಿಂಗ್ ಮಾಡ್ಲಿ ಮದುವೆ ಆದ್ಮೇಲೆ ಹೆಣ್ಣು ತನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ್ಬೇಕು ಅವಳ ಬಗ್ಗೆ ಅವಳು ಯಾವುದೇ ಅಪೇಕ್ಷೆಗಳನ್ನ ಇಟ್ಕೋಬಾರ್ದು ಗಂಡ ಗಂಡನ ಮನೆ ಗಂಡನ ಮನೆಯವರು ಮುಂದೆ ಮಕ್ಕಳು ಇಷ್ಟೇ ಅವಳು ಬದುಕಾಗಿರ್ಬೇಕು ಹೊಸ್ಲಿಂದ ಹೊರಗಡೆ ಇನ್ನೊಂದು ಪ್ರಪಂಚ ಇದೆ ಅನ್ನೋದನ್ನೇ ಮರೆತ್ಬಿಡ್ಬೇಕು ಇನ್ನೇನು ಮುಂದಿನ ಬದುಕು ನಮ್ಮ ಶಾಮನಿಗಾಗಿ ಈ ಮನೆ ಸುಖಕ್ಕಾಗಿ ಮಾತ್ರ ಒಂದು ಸಲ ತಾಳಿ ಕುತ್ತಿಗೆಗೆ ಬಿತ್ತು ಅಂದ್ಮೇಲೆ ನೀನು ಗಂಡನ ನೆರಳಾಗಿ ಬಿದ್ದಿರ್ಬೇಕು ಗಂಡನಿಗೆ ದಾಸಿಯಾಗಿ ಅಂತಾರಲ್ಲ ಹಾಗೆ ಗಂಡನ್ನ ಮನಸ್ಸಲ್ಲಿಟ್ಕೊಂಡು ಪೂಜೆ ಮಾಡಬೇಕು ಅದನ್ ಬಿಟ್ಟು ತಲೆ ಮೇಲೆ ಹತ್ತು ಕೂತ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಾನಂತೂ ಸುಮ್ಮನಿರಲ್ಲ ಈ ಮಾತನ್ನ ಯಾವತ್ತೂ ನೆನಪಲ್ಲಿಟ್ಕೋ ಗ್ಲಾಸ್ ಬೇರೆ ಹಾಕಿದ್ದಾರೆ ಏನು ಕೇಳಿಸ್ತಾ ಇಲ್ಲ ಅಮ್ಮ ಅಮ್ಮ ಏನಾಯ್ತೆ ಒಂದಾಯ್ತು ಏನ್ರಿ ನೋಡ್ತಾ ಇದ್ದೀರಾ ಎತ್ತಿ ಮೇಲೆ ಮಾಡಬಾರ ಕೆಲಸ ಮಾಡೋದು ಬಿದ್ದ ಸೊಂಟ ಮುರ್ಕೊಳ್ಳೋದು ಏನ್ ಮುಖ ನೋಡ್ತೀಯ ಗಂಡನ್ ಜೊತೆ ಮಾತಾಡುವಾಗ ಅಳದಿ ತೂಗಿ ಮಾತಾಡ್ಬೇಕು ಅವನ್ ಹೆಜ್ಜೆ ಹಾಕಿದಾಗ ಅವನ್ ಸರಿ ಸಮನಾಗಿ ನೀನ್ ಹೆಜ್ಜೆ ಹಾಕಬಾರ್ದು ಅವನು ಮುಂದೆ ಹೋದ್ರೆ ನಿನ್ ಹೆಜ್ಜೆ ಹಿಂದೆ ಇರ್ಬೇಕು ನನ್ನ ಮಗ ಎಲ್ಲರಿಗಿಂತ ಸ್ವಲ್ಪ ಸಾಧುನೆ ಇರಬಹುದು ಅದಕ್ಕೆ ಅಂತ ನಿನ್ನ ಅನುಕೂಲಕ್ಕೆ ಏನಾದ್ರೂ ನಿನ್ ಸಲಿಗೆ ತಗೊಂಡ್ಯೋ ಅದ್ ನನಗಿಷ್ಟ ಆಗಲ್ಲ ಅವನಿಗೆ ಏನು ಗೌರವ ಕೊಡ್ಬೇಕೋ ಅದನ್ನ ನೀನ್ ಕೊಡ್ಬೇಕು ಇದನ್ನ ನಿನಗ್ ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀನಿ ಹೇಳು ನಾನ್ ನಿನಗ್ ಹೇಳಿದ್ದೀನಿ ಎಲ್ಲಾನು ನೀನು ಬದುಕಿರೋವರೆಗೂ ನೆನಪಿಟ್ಕೊಳ್ಳಿ ಅಂತ ಹೆಣ್ಣು ಸಾಯೋವರೆಗೂ ಇನ್ನೊಬ್ರು ಅಧೀನಳಾಗೆ ಇರ್ತಾಳೆ ಯಾವತ್ತು ಅದನ್ನ ಮರಿಬೇಡ ಗೊತ್ತಾಯ್ತಾ ಹೋಗುವಾಗ ಈ ಹಾಲಿನ ನೋಟನ್ ತಗೊಂಡು ಹೋಗು ನಾನೇ ನನ್ನ ಕೈಯಾರೆ ಬಾದಾಮಿ ಕೇಸರಿನೆಲ್ಲ ಹಾಕಿ ಮಾಡಿದ್ದೀನಿ ಶಾಮನ್ಗೂ ಕೊಟ್ಟು ನೀನು ಕುಡಿಬೇಕು ತಗೋ ಈ ಸೀರೆ ಉಟ್ಕೊಂಡು ಇದರಲ್ಲಿರೋ ಒಡವೆಗಳನ್ನೆಲ್ಲ ಹಾಕು ಮತ್ತೆ ನೀನಿವತ್ತು ಮಧುಮಗಳ ಹಾಗೆ ಕಾಣಬೇಕು
ನನ್ನ ಮಗ ನಿನ್ನ ನೋಡಿ ಖುಷಿ ಪಡಬೇಕು, ಹಾಗೆ ರೆಡಿ ಆಗ್ಬೇಕು. ನೀನ್ ಇಷ್ಟವಾದ ದೇವ್ರನ್ನ ಮನ್ಸಲ್ಲಿ ನೆನೆಸ್ಕೊಂಡು ಹೋಗು, ಆಗ ನಿನ್ ಹುಟ್ಟೋ ಮಗು ಒಳ್ಳೇದಾಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ತಗೋ. ನನ್ನ ಮಗಳು ಒಂದು ದಿನ ರಾಧಾ ವಿಶ್ವನಾಥ್ ಹೋಗಿ ರಾಧಾ IPS ಆಗ್ತಾರೆ. ಈ ಕೈಗಳು ಹಿಟ್ ಕಲ್ಸಲ್ಲ, ತ್ರಿವರ್ಣ ಧ್ವಜಕ್ಕೆ ಸೆಲ್ಯೂಟ್ ಮಾಡ್ತವೆ. ನಾನು ಅದೇ ಸಮಯ ಕಾಯ್ತಾ ಇದ್ದೀನಿ ಮಗಳೇ. ಮದುವೆ ಆದ್ಮೇಲೆ ಹೆಣ್ಣು ತನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ್ಬೇಕು. ಅವಳ ಬಗ್ಗೆ ಅವಳು ಯಾವುದೇ ಅಪೇಕ್ಷೆಗಳನ್ನ ಇಟ್ಕೋಬಾರ್ದು. ಇನ್ನೇನು ಮುಂದಿನ ಬದುಕು ನಮ್ಮ ಶಾಮನಿಗಾಗಿ, ಈ ಮನೆ ಸುಖಕ್ಕಾಗಿ ಮಾತ್ರ. ಸೊಸೆಯಂದ್ರಿಗೂ ಮನೆ ಕೆಲಸದವಳಿಗೂ ಇರೋದು ಒಂದೇ ವ್ಯತ್ಯಾಸ. ಕೆಲಸದವಳು ಅಡುಗೆ ಕೋಣೆಯಲ್ಲಿ ಮಲಗ್ತಾಳೆ, ಸೊಸೆ ಅಂದ್ರೆ ಮಗನ ಕೋಣೆಯಲ್ಲಿ ಮಲಗ್ತಾಳೆ. ಅದು ಅವಳಿಷ್ಟಕ್ಕಲ್ಲ, ಮಗನಿಗೆ ದಾಸಳಾಗಿರ್ಬೇಕು ಅನ್ನೋದು ನಮ್ಮ ಅತ್ತೆ ತತ್ವ. ಏನ್ ರಾಧಾ, ಎಕ್ಸಾಮ್ ಬರ್ದಿರೋದು ಮರ್ತೇ ಹೋಯ್ತಾ ನಿನ್ಗೆ? ನಿನ್ ಸದ್ಯದಲ್ಲಿ ನಿನ್ ರಿಸಲ್ಟ್ಸ್ ಬರುತ್ತೆ, ಅದೇನಾಗುತ್ತೆ ಅಂತ ನಿನಗ್ ಗೊತ್ತು. ಖಂಡಿತ ನೀನ್ ಪಾಸ್ ಆಗ್ತೀಯ, ರ್ಯಾಂಕ್ ಬರ್ಬೋದು. ಆಗೇನ್ ಮಾಡ್ತೀಯ? ಇವತ್ತಿಂದ ಒಂದು ವರ್ಷದ ಒಳಗಡೆ ಒಂದು ಮುದ್ದಾದ ಮಗುನ ನನ್ನ ಕೈಗೆ ಕೊಡ್ಬೇಕು. ಇನ್ಮೇಲಿಂದ ನಿನ್ ಶ್ರಮ ಜಾಸ್ತಿ ಆಗ್ಬೇಕು, ಫೋಕಸ್ ಕಳ್ಕೋಬೇಕು, ಗುರಿ ತಲುಪುವವರೆಗೂ ವಿಶ್ರಾಂತಿ. ಒಂದು ಸಲ ತಾಳಿ ಕುತ್ತಿಗೆಗೆ ಬಿತ್ತು ಅಂದ್ಮೇಲೆ ನೀನು ಗಂಡನ ನೆರಳಾಗಿ ಬಿದ್ದಿರ್ಬೇಕು. ಗಂಡನಿಗೆ ದಾಸಿಯಾಗಿ ಅಂತಾರಲ್ಲ, ಹಾಗೆ. ನೋಡಿ ಪಪ್ಪ, ನಿಮ್ ಮಗಳನ್ನ ಸಾಧನೆಗೆ ಆಕಾಶವೇ ಮಿತಿ ಅಂತಿದ್ರಿ. ಈ ಗಂಡ ನನ್ನನ್ನು ಯಾವ ಪಾತಾಳಕ್ಕೆ ತಳ್ಳಿದಾನೆ ನೋಡಿ. ಮುಂದೆ ಓದ್ಬೋದು ಅನ್ನೋ ಭರವಸೆ ಇಟ್ಕೊಂಡು ಮದುವೆ ಆದೆ. ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದೆ, ಆದ್ರೆ ಅದು ಆಗ್ಲಿಲ್ಲ. ಇನ್ನು ಈ ಮನೆಗೆ ಹೊಂದ್ಕೊಂಡಿಲ್ಲ ನಾನು. ಅಂತದ್ರಲ್ಲಿ ಇದು ಹೇಗ್ ಪಪ್ಪ ನಾನು ಹೊಂದ್ಕೊಳ್ಳಿ?
ನನಗೆ ಚಿಕ್ಕಂದಿನಿಂದ ಮದುವೆ ಅನ್ನೋದೇ ಕನಸಾಗಿತ್ತು. ಆದರೆ ನಾನು ಓದಿಲ್ಲ, ಯಾವುದೋ ಚಿಕ್ಕ ಹೋಟೆಲ್ ನಡೆಸ್ತೀನಿ ಅನ್ನೋ ಕಾರಣಕ್ಕೆ ಎಷ್ಟೋ ಹುಡುಗಿರು ಬೇಡ ಅಂದ್ರು. ಬಹುಶಃ ಈ ಜನ್ಮದಲ್ಲೇ ನಂಗೆ ಮದುವೆ ಆಗಲ್ವೇನೋ ಅನ್ಕೊಂಡಿದ್ದೆ. ಅದಕ್ಕೆ ನಾನು ಕನಸು ಕಾಣೋದು ಬಿಟ್ಬಿಟ್ಟಿದ್ದೆ. ಆದರೆ ಯಾವಾಗ ನಿನ್ನ ದೇವಸ್ಥಾನದಲ್ಲಿ ನೋಡಿದ್ನೋ ಮತ್ತೆ ಕನಸು ಕಾಣೋದಕ್ಕೆ ಶುರು ಮಾಡಿದೆ. ದೇವ್ರ ದಯೆ, ಅಮ್ಮನ ಆಶೀರ್ವಾದ, ನಾನು ಆಸೆ ಪಟ್ಟ ಹಾಗೆ ನೀನೇ ನಂಗೆ ಸಿಕ್ತೆ. ನಿನ್ನ ತುಂಬ ಚೆನ್ನಾಗಿ ಕಾಪಾಡ್ಕೋತೀನಿ ರಾಧಾ. ನಮ್ಮ ಸಂಬಂಧಕ್ಕೆ ಕಿಂಚಿತ್ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ಅಷ್ಟೇ ಅಲ್ಲ, ಅಗ್ನಿ ಸಾಕ್ಷಿಯಾಗಿ ನಿನಗೇನು ಪ್ರತಿಜ್ಞೆ ಮಾಡಿದ್ನೋ ಅದಕ್ಕೆ ಬದ್ಧನಾಗಿರ್ತೀನಿ. ನೀನು ಹಾಗೆ ಇರ್ತೀಯ ಅಂತ ಅನ್ಕೊಂತೀನಿ. ಇನ್ನು ಮುಂದೆ ನಮ್ಮಿಬ್ರು ಕನಸುಗಳು ಒಂದೇ ರಾಧಾ, ಸುಖ ದುಃಖಗಳು ಒಂದೇ. ನಿನ್ನೆಲ್ಲ ನೋವುಗಳನ್ನು ನನ್ನ ಹತ್ರ ಹಂಚ್ಕೋಬೇಕು, ಯಾಕಂದ್ರೆ ನಿನ್ನ ನೋವು ನಿನ್ನೊಬ್ಳು ಸೊತ್ತಲ್ಲ, ಅದು ನನ್ನ ಸೊತ್ತು ಕೂಡ. ಅಪ್ಪ ಅಮ್ಮನ ಕಳ್ಕೊಂಡಿದ್ಯಾ, ಅಣ್ಣ ಅದಕ್ಕೇನು ಬಿಟ್ಟೋಗಿದ್ದಾರೆ, ನಿಂಗೆ ತುಂಬ ಕಷ್ಟ ಆಗ್ತಿರ್ಬೋದು. ಆದರೆ ಇನ್ನು ಮುಂದೆ ಎಲ್ಲನೂ ನಾನೇ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಏನು ಯೋಚನೆ ಮಾಡ್ಬಿಡ ರಾಧಾ, ಇವತ್ತಿಂದ ನಮ್ಮ ಜೀವನ ಬದಲಾಗುತ್ತೆ ರಾಧಾ. ನಮ್ಮ ದೇಹಗಳು ಬೇರೆ ಆಗಿದ್ದು ಮನಸ್ಸು ಒಂದೇ ಆಗಿರಬೇಕು. ನಿನ್ ಕೋಪ ಗೋಡೆ ಮೇಲೆ ಯಾಕೆ ತೋರಿಸ್ತೀಯಾ? ಮತ್ತಿನ್ನೇನು, ಬಡವ್ರ ಕೋಪ ಗೋಡೆ ಮೇಲೇನೆ ತೋರಿಸ್ಬೇಕು, ಬೇರೆಯವ್ರ ಮೇಲೆ ತೋರ್ಸಕ್ ಹೋದ್ರೆ ದೌಡೆ ಮೇಲೆ ಬೀಳುತ್ತೆ. ಇವತ್ತು ಬೆಳಿಗ್ಗೆಯಿಂದ ನನ್ ಟೈಮೇ ಸರಿಯಾಗಿಲ್ಲ. ನೀವು ಕಷ್ಟಪಟ್ಟು ಕೊಡ್ಸಿರೋ ನೆಕ್ಲೆಸ್ ರಾಧಕ್ಕನ್ ಪಾಲಾಯ್ತು. ಅಷ್ಟೇ ಅಲ್ಲದೆ ಆ ಟೇಬಲ್ ಮೇಲಿಂದ ಬಿದ್ದು ಸೊಂಟನು ಮುರ್ಕೊಂಡೆ. ಬೆಳಿಗ್ಗೆ ಯಾರ ಮುಖ ನೋಡಿದೆ? ದರಿದ್ರ, ನಿಮ್ದೇ ಮುಖ ಅಲ್ವಾ? ಇಲ್ಲ ಇಲ್ಲ, ಮೋಸ್ಟ್ಲಿ ನೀನ್ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ನೋಡಿದೆ ಅನ್ಸುತ್ತೆ. ಕನ್ನಡಿಲಿ ಯಾರ ಮುಖ ಕಾಣಿಸುತ್ತೆ ಹೇಳು? ನೀವ್ ಮಾಡೋ ಕಾಮಿಡಿಗೆ ನಗ್ಬೇಕಾ? ಹೆಂಡತಿ ಬಿದ್ದು ಸ್ವಂತ ಮುರ್ಕೊಂಡು ಒದ್ದಾಡ್ತಿದ್ದಾಳೆ, ಒಂದ್ ಸ್ವಲ್ಪ ಕರುಣೆನೇ ಇಲ್ವೇನ್ರಿ ನಿಮ್ಗೆ? ನಿನ್ಗೆ ಯಾರು ಹೇಳಿದ್ರು ಟೇಬಲ್ ಮೇಲೆ ಸ್ವಂತ ಮುರ್ಕೊಳ್ಳೋದಕ್ಕೆ? ಮಾಡೋ ಎಡ್ವಿಟ್ ಎಲ್ಲ ನೀನ್ ಮಾಡ್ಕೊಂಡು ಆಮೇಲೆ ಜಗಳಕ್ ನನ್ನ ಹತ್ರ ಬಾ. ಅತ್ತೆ ಅವಳಿಗೇನೋ ಕಿವಿ ಚುಚ್ತಾ ಇದ್ರು, ಅದನ್ ಕೇಳಿಸ್ಕೊಳಕ್ಕೆ ಅಂತ ಹೋದೆ, ಬಿದ್ದೆ. ಬಿದ್ರು ಪರವಾಗಿಲ್ಲ, ಅವರಿಬ್ರು ಏನ್ ಮಾತಾಡ್ತಿದ್ರು ಅಂತಾನೆ ಕೇಳಿಸ್ಕೊಳಕ್ ಆಗಿಲ್ಲ. ಅದೇ ಹೊಟ್ಟೆ ಉರಿ, ಬಿದ್ದಿದ್ದಷ್ಟೇ ಬಂತು, ಲಾಭನೇ ಇಲ್ಲ. ಅಂತದ್ ಏನೇ ಇರುತ್ತೆ, ಈ ಮನೆ ಹಿರಿ ಸೊಸೆ ನೀನು ಹಾಗಿರು ಹೀಗಿರು ಅಂತ ಹೇಳಿರ್ತಾರೆ. ಅಷ್ಟೇ ಆಗಿದ್ರೆ ಬಾಗಿಲು ಹಾಕೊಂಡ್ ಮಾತಾಡೋದ್ ಏನಿದೆ? ಒಳಗಡೆ ಏನ್ ಆಗ್ತಿದೆ ಅಂತ ನನಗ್ ಭಯ ಆಗ್ತಿದೆ. ಒಳಗಡೆ ಏನ್ ಮಾತುಕತೆ ಆಗ್ತಿದೆ ಅಂತ ತಿಳ್ಕೊಬೇಕ್. ನಾನು ಅತ್ತೆ ಹೇಳೋ ಮಾತ್ ಕೇಳಿ ನಾನ್ ಹೇಳಿದ ಮಾತ್ ಮರ್ತು ಬಿಟ್ರೆ? ಜೋಪಾನ, ಅತ್ತಿಗೆ ಅಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀನೇನೋ ಅತ್ತಿಗೆ ಹೇಳಿ ಅದನ್ನವ್ರೇನಾದ್ರೂ ಅಮ್ಮಗೆ ಹೇಳಿದ್ರೆ ಮುಗೀತು ನಿನ್ ಕತೆ. ನನ್ನೇನ್ ಅಷ್ಟೊಂದು ದಡ್ಡಿ ಅನ್ಕೊಂಡಿದ್ದೀರಾ? ನಂದೇನಿದ್ರು ಬಲೆ ಬೀಸೋ ಕೆಲ್ಸ, ಬಲೆ ಬೀಳೋ ಕೆಲ್ಸ ಅಲ್ಲ. ನೋಡ್ತಾ ಇರಿ ನಾನ್ ಬೀಸಿರೋ ಬಲೆಗೆ ರಾಧಾ ಹೆಂಗ್ ಸಿಕ್ಕಾಕೋತಾಳೆ ಅಂತ. ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಿನ್ ಮಾತನ್ನೇ ಸತ್ಯ ಅಂತ ಅವ್ರು ನಂಬಿದ್ರೆ ಓಕೆ, ಅಕಸ್ಮಾತ್ ಅಮ್ಮನ್ ಬುದ್ಧಿ ಮಾತೆ ಸತ್ಯ ಅಂತ ಅನ್ಸಿದ್ರೆ. ಅವಳ ಅತ್ತೆ ಮಾತ್ ಕೇಳ್ದಿರೋ ತರ ನಾನು ಅವಳು ತಲೆ ಕೆಡ್ಸಿದೀನಿ. ಆಯ್ತು, ಅದ್ಕೆ ಅಮ್ಮನ್ ಮಾತ್ ಕೇಳಲಿಲ್ಲ ಅಂತಾನೆ ಇಟ್ಕೋ. ಅಣ್ಣನ್ ಮಾತ್ ಕೇಳಲ್ವಾ? ಅಣ್ಣನ್ ಮಾತ್ ಎಷ್ಟು ಸಿಹಿ ಅಂತ ನಿನ್ಗೂ ಗೊತ್ತು. ಅವನು ನೋಡಿದ್ರೆ ಉರಿದ್ ಬೀಳೋ ನೀನೇ ಒಂದ್ ನಾಲ್ಕ್ ಮಾತ್ ಪ್ರೀತಿಯಿಂದ ಹೇಳಿದ್ರೆ ಮಾಡ್ಬಿಡ್ತೀಯಾ? ನೀನ್ ಬಿಡು, ಹೋಟ್ಲಗ್ ಬರೋ ಗಿರಾಕಿಗಳೇ ಅಣ್ಣ ಹೇಳೋ ಮಾತಿಗೆ ಸೈ ಅಂತ ಒಪ್ಕೋತಾರೆ. ಅಂತದ್ರಲ್ಲಿ ಹೊಸ್ತಾಗ್ ಮದ್ವೆ ಆಗಿರೋ ಹೆಂಡತಿಗೆ ಹೇಗ್ ಹೇಳ್ಬೇಕು, ಹೇಗ್ ಮಾತ್ ಕೇಳೋ ಹಾಗೆ ಮಾಡ್ಬೇಕು ಅಂತ ಅಣ್ಣನ್ ಗೊತ್ತಿರಲ್ವಾ? ಹಾಗೇನಾದ್ರೂ ಅದ್ಗೆ ಅಣ್ಣನ್ ಮಾತ್ ಕರ್ಗದ್ರೆ ನೀನ್ ಪ್ಲಾನ್ ಎಲ್ಲ ಗೋತ. ಬಾ ಮಲ್ಕೋ. ಮಾತಾಡು ರಾಧಾ, ನನಗೆ ನಿನ್ ಧ್ವನಿ ಕೇಳಬೇಕು ಅಂತ ತುಂಬಾ ಆಸೆ. ನೀನ್ ಮಾತಾಡೋದು ಕಡಿಮೆನೆ, ಆದರೆ ನಿಂದೊಂದೊಂದು ಮಾತು ಕೂಡ ಎಷ್ಟು ಸ್ಪಷ್ಟವಾಗಿರುತ್ತೆ. ಆಡೋ ಮಾತಲ್ಲಿ ದೃಢತೆ ಇರುತ್ತೆ, ಎಲ್ಲ ನಮ್ಮ ಅಮ್ಮನ ಹಾಗೇನೆ. ಮದುವೆ ಆದಾಗ್ಲಿಂದ ನೀನ್ ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ. ಯಾಕೆ ಸುಮ್ಮನಿದ್ಯಾ? ಏನಾದರೂ ಮಾತಾಡು.
ಇಷ್ಟು ದಿನ ಹೀಗೆ ಜೊತೆಯಾಗಿರೋದಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಅಂದ್ರೆ ನಾವಿಬ್ರು ಹೀಗೆ ಏಕಾಂತದಲ್ಲಿ ಇದ್ದಿದ್ದೇ ಇಲ್ವಲ್ಲ. ಈಗ ಆ ಟೈಮ್ ಬಂದಿದೆ. ನೀನು ಈಗಲೂ ಈಗ ಮೌನವಾಗಿದ್ರೆ ಹೇಗೆ ರಾಧ? ಭಯನಾ, ನಾಚಿಕೆನಾ, ಏನಾದ್ರೂ ಹೇಳು ರಾಧ. ಹೇ ರಾಧ, ಈಗ ದುಃಖ ಪಡೋವಂಥದ್ದು ಏನಾಯ್ತು? ಏನೇ ಇದ್ರು ನನ್ನ ಹತ್ರ ಹೇಳ್ಕೋ ರಾಧ. ನಮ್ಮೆಲ್ಲ ಇಷ್ಟ ಕಷ್ಟಗಳನ್ನ ಹಂಚ್ಕೊಂಡ್ರೆ ಅಲ್ವಾ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗೋದು. ಮೊನ್ನೆ ದೇವಸ್ಥಾನದಲ್ಲಿ ಎಷ್ಟು ಖುಷಿ ಖುಷಿಯಾಗಿದ್ದೆ, ಮತ್ತೆ ಆ ರಾಧನ್ನ ನೋಡ್ಲೇ ಇಲ್ಲ. ನೀನಲ್ಲಿ ನಿನ್ಗೂ ನಿಮ್ಮ ಅಪ್ಪಂಗೂ ಏನೇನೋ ಕನಸುಗಳಿದೆ ಅಂತ ಹೇಳ್ತಿದ್ದೆ. ಅದನ್ನೆಲ್ಲ ಈಗ ನನ್ನ ಹತ್ರ ಹೇಳ್ಕೋ. ನನ್ನ ಕೈಯಿಂದ ಸಾಧ್ಯವಾದಷ್ಟು ಅದನ್ನ ನೆರವೇರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹೇಳು ರಾಧ, ನಿನ್ ಕನಸೇನು ಅಂತ ನಾನು ತಿಳ್ಕೊಂತೀನಿ. ಏನಾಯ್ತು ರಾಧ? ನಾನೇನ್ ಹೇಳಿ ಹೇಳಿದ್ರೆ ನಿಮ್ಗೇನ್ ಅರ್ಥ ಆಗುತ್ತೆ? ಈಗ ಉಳಿದಿರೋದು ಒಂದೇ, ನನ್ನ ದೇಹ. ಅದೇ ಅಲ್ವಾ ನಿಮಗ್ ಬೇಕಾಗಿರೋದು? ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ.